ನಮಸ್ತೆ, ನಾನು ಡಾಕ್ಟರ್ ಶಿವಸ್ವಾಮಿ ಅಂತ. ನಾನು ಒಂದು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಸಿ ಎಲ್ಲ ಥರದ ಫುಡ್ಗಳಲ್ಲೂ ನಾವು ಆಯಿಲ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ಎಲ್ಲರಿಗೂ ಕಾನ್ಸೆಪ್ಟು ಮತ್ತು ಆರೋಗ್ಯದ ಬಗ್ಗೆ ಮತ್ತು ಕುಟುಂಬದ ಬಗ್ಗೆ ಆರೋಗ್ಯವಂತರಾಗಿರಬೇಕು ಅಂತಂದರೆ, ಆಯಿತಾ, ಈ ನ್ಯಾಚುರಲ್ ಆಯಿಲು ಈಗ ಹಿಂದೆ ಒಂದು ಐದು ಶತಮಾನದಿಂದ ನಾವು ಯೂಸ್ ಮಾಡ್ತಿದ್ದೆ ನ್ಯಾಚುರಲ್ ಆಯಿಲು. ಸೊ ಹಾಗಾಗಿ ಎಲ್ಲೂ ಕಾರ್ಡಿಯಕ್ ರಿಲೇಟೆಡ್ ಇದು ತುಂಬ ಕಡಿಮೆ ಇರ್ತಿತ್ತು. ಈಗ ನೋಡಿ, ಮಧ್ಯಂತರದಲ್ಲಿ ನಾವು ರಿಫೈನ್ಡ್ ಆಯಿಲ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾ, ಈಗ ಆಯಿಲ್ನಲ್ಲಿ ನಮಗೆ ಏನು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಇರಬೇಕೋ ಆ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಅದು ಎನರ್ಜಿ ಪ್ರಾಡಕ್ಟ್ಗೆ ಟರ್ನ್ ಆಗೋದು ಅವೆಲ್ಲ ತುಂಬ ನಮಗೆ ಎಸೆನ್ಷಿಯಲ್ ಅಂಶನೇ ಇಲ್ಲದೇ ಇರೋದ್ರಿಂದ ಸೊ ಸುಸ್ತಾಗೋದು ಇವೆಲ್ಲ ಆಗ್ತಾಯಿತ್ತು. ಬಟ್ ಈ ನ್ಯಾಚುರಲ್ ರಿಸೋರ್ಸ್ ಇದರಿಂದ ಆಯಿಲ್ ಬಂದಿರೋದ್ರಿಂದ ಏನಾಗ್ತಾಯಿದೆ, ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸ್ ಇದೆ. ಸೊ ಇದರಲ್ಲಿ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನಲ್ಲಿ ಅಷ್ಟೇ, ಇದು ಯಾವುದೇ ರೀತಿಯಲ್ಲೂ ಸೊ ಕ್ಲಾಟ್ ಆಗಿ ಸೊ ಕರ್ನರಿ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಆಗದೇ ಇರುವ ಥರದ್ದು ಇದು ಪ್ರಕೃತಿ ತತ್ವಕ್ಕೆ ನ್ಯಾಚುರಲ್ ದೇವ್ರು ಕೊಟ್ಟಿರುವಂಥ ಒಂದು ಅಮೃತ. ಸೊ ಇದು ಕೋಕೋನಟ್ ಆಯಿಲ್ ಆಗ್ಬೋದು ಅಥವಾ ಸನ್ಫ್ಲವರ್ದೇ ಆಗ್ಬೋದು, ಇತರೆ ಯಾವುದೇ ಸೀಡ್ಸದಾಗಲಿ ನ್ಯಾಚುರಲ್ ಆಗಿರುತ್ತೆ. ಸೊ ನಾವು ಈಗ ಜನಸಾಮಾನ್ಯರು ಏನು ಮಾಡಬೇಕು, ಇದು ನ್ಯಾಚುರಲ್ ಆಯಿಲ್ನ ಯೂಸ್ ಮಾಡೋಣ. ಪ್ರತಿ ಅಡುಗೆಗೂ ನಾವು ಯಾವುದಾದ್ರು ಆಯಿಲ್ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ನ್ಯಾಚುರಲ್ ಆಯಿಲು ನಮಗೆ ಸ್ವಲ್ಪ ಕಾಸ್ಟ್ಲಿ ಬರ್ಬೋದು ಅದಕ್ಕೂ ಇದಕ್ಕೂ, ಬಟ್ ಯಾಕೆಂದರೆ ಅದು ರಿಫೈಂಡ್ ಆಯಿಲ್ ಇರುತ್ತೆ. ರಿಫೈಂಡು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಮು, ನಾವು ಅದರಲ್ಲಿ ಹಣ ಉಳಿಸ್ಕೋದ್ರೆ ಕಾರ್ಡಿಯಕ್ ಹೋಗಿ ಇದು ಲ್ಯಾಕ್ ಟುಗೆದರ್ ಅಮೌಂಟ್ಗಳನ್ನ ಅಲ್ಲೋಗಿ ಸರ್ಜರಿಕಲ್ ಪ್ರೊಸೀಜರ್ ಕಟ್ಟಬೇಕು. ಸೊ ಇದು ಯಾವುದೇ ರೀತಿಯಲ್ಲೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಈ ಪ್ರಾಡಕ್ಟ್ಗಳನ್ನ ನಾವು ಜನಸಾಮಾನ್ಯರು ಯೂಸ್ ಮಾಡೋದ್ರಿಂದ ಎಲ್ಲ ರೀತಿಯಲ್ಲೂ ಒಂದು ಆರೋಗ್ಯಕರವಾಗಿರ್ಬೋದು ಅಂತ ನಾನು ಎಲ್ಲರ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ.